फ्रेंड्स नमस्कार एल्लरिगू वेलकम बैक टू माय चैनल इवत्तु दिन बंदु महिला दिनाचरणे एल्ला महिळेयरिगू नन्न कडेयिंद महिला दिनाचरणेय आर्थिक शुभाशयगळु हौदु फ्रेंड्स महिळे महिळे अंद्रे लेडीस नोडि ना हुट्टिदाग सण्ण हेण्णु मगुवागि हुट्टीवि मत्तिन्न दोड्डरागोरिगू इल्लांद्रे ओंदु 10 वर्ष आगोरिगू कूड ಅಪ್ಪ ಅಮ್ಮ ಹೇಳಿದ ಬಟ್ಟೆನೇ ಹಾಕೊಳ್ಳೋದು ಅವರು ಹೇಳಿದ ತಿಂಡಿ ಅವರು ಹೇಳಿದ ರೀತಿನಲ್ಲೇ ನಾವು ಬೆಳ್ಕೊಂಡು ಬರ್ತೀವಿ ಇಷ್ಟವರೆಗೂ ನಮಗೆ ಏನು ಸಹ ಗೊತ್ತಿರೋದಿಲ್ಲ ನಾವು ಸ್ವಂತ ಡಿಸೈಡ್ ಮಾಡ್ತಾ ಇರೋದಿಲ್ಲ ಏನು ನಮಗೆ ಇದಿಷ್ಟ ನಮಗೆ ಇದು ಬೇಕು ಇದು ಬೇಡ ಅಂತ ಅದೆಲ್ಲ ಕೂಡ ಅಪ್ಪ ಅಮ್ಮನೇ ಡಿಸೈಡ್ ಮಾಡ್ತಾರೆ 10 ವರ್ಷದವರಿಗೆ ಅದರ ರೀತಿನಲ್ಲೇ ಬೆಳ್ಕೊಂಡು ಬರ್ತೀವಿ 10 ವರ್ಷ ಆದಮೇಲೆ ನಮಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತದೆ ನಮಗೆ ಇದು ಇಷ್ಟ ಇದು ತಿನ್ನಬೇಕು ಇದನ್ನ ಹಾಕೋಬೇಕು ಹಾಗೆ ಇಷ್ಟಗಳು ಸ್ವಲ್ಪ ಚೇಂಜಸ್ ಆಗ್ತವೆ 15 ವರ್ಷ ಆದಮೇಲೆ ಕಾಲೇಜಿಗೆ ಬಂದಾಗಂತು ಕೇಳಬೇಡಿ ಇಲ್ಲ ಅದು ಇಷ್ಟ ಅಂತಂದ್ರೆ ಅದು ಬೇಕು ಇದೇ ಇಷ್ಟ ಇದೇ ಬೇಕು ಅನ್ನೋದು ಸ್ವಲ್ಪ ಮೆಂಟಾಲಿಟಿ ಚೇಂಜ್ ಆಗುತ್ತೆ ಆವಾಗ ನಾವು ಅಮ್ಮಂದಿರಿಗೆ ಎಷ್ಟು ಹಿಂಸೆ ಮಾಡ್ತೀವಿ ಅಂತಂದ್ರೆ ಆವಾಗ ಹಿಂಸೆ ಅಂತ ಆಗೋದು ಲೇಡೀಸ್ ಗೆ ಹುಡುಗಿರಿಗಲ್ಲ ನೋಡಿ ಮಹಿಳೆಗೆ ಹಾಗಾಗಿ ಮಹಿಳೆ ಅನ್ನೋ ಒಂದು ಪದ ಇಷ್ಟು ಒಂದು ಸ್ಟ್ರಾಂಗ್ ಅಂತಂದ್ರೆ ನೀವು ಕೇಳಬೇಡಿ ಅವಾಗಲೂ ಕೂಡ ಮಹಿಳೆಗೇನೆ ಇದಾಗುವಂತದ್ದು ಮಕ್ಕಳುಗಳು ದೊಡ್ಡವಾದಾಗ ನಮಗೆ ಅದು ಬೇಕು ಇದು ಬೇಕು ಅಂತ ಅನ್ಬಿಟ್ಟಿ ಒಂದು ಟಾರ್ಚರ್ ಕೊಡೋದಾಗಲಿ ಅಮ್ಮಂದಿರಿಗೆ ಅಮ್ಮಂದಿರ ಮಾತು ಕೇಳದೇ ಇರೋದಾಗಲಿ ಅವಾಗಲೂ ಕೂಡ ನಾವು ಅಂತ ಅನ್ಬೋಸೋದು ಒಬ್ರು ಮಹಿಳೆನೇ ಮತ್ತಿನ್ನ ಓದ್ತೀವಿ ಓದಿ ಮುಗಿಸ್ತೀವಿ ದೊಡ್ಡರಾದ್ಮೇಲೆ ಅಪ್ಪ ಅಮ್ಮ ಮದುವೆ ಮಾಡ್ತಾರೆ ಮದುವೆ ಮಾಡಿ ನಮ್ಮ ಗಂಡನ ಮನೆ ಬಂದಾಗ ಅವಾಗ ನಾವು ಮಧ್ಯವಯಸ್ಸುಗಿಂತಲೂ ಅನ್ನಲು ಹೇಳಲಿಕ್ಕಾಗಲ್ಲ ಒಂದು 25 28 ವಯಸ್ಸು ತರ ನಾವು ಮಹಿಳೆ ಅಂತ ಆದಾಗ ನಾವು ಎಷ್ಟು ನಮ್ಮ ಅಪ್ಪ ಅಮ್ಮಗೆ ಸತಾಯಿಸಿದೀವಿ ಅನ್ನೋದು ನಮಗೆ ನೆನಪಾಗುತ್ತೆ ನಮ್ಮ ಮದುವೆ ಗಟ್ಟ ಅಂತ ಬಂದಾಗ್ಲಿಂತು ಕೇಳಬೇಡಿ ಅವಾಗಲೂ ಕೂಡ ಅಪ್ಪ ಅಮ್ಮನಿಗೆ ನಾವು ತುಂಬಾನೇ ಸತಾಯಿಸ್ತೀವಿ ಅವಾಗಲೂ ಕೂಡ ಹಿಂಸೆ ಅಂತ ಆಗೋದು ಮಹಿಳೆಗೇನೆ ಆ ವಯಸ್ಸಿನಲ್ಲಿ ಅಮ್ಮ ಏನೆಲ್ಲ ಜವಾಬ್ದಾರಿಗಳನ್ನ ಒತ್ತಿ ನಿಭಾಯಿಸ್ತಾ ಇರ್ತಾರೆ ಅಂದ್ರೆ ಅತ್ತೆ ಮಾವ ನಾದಿನಿ ಮೈದನ ಮಕ್ಕಳು ಗಂಡ ಫ್ಯಾಮಿಲಿ ಈಗಂತೂ ತುಂಬಾ ಬದಲಾಗಿದೆ ಮಹಿಳೆಯರು ತುಂಬಾನೇ ಸಾಧನೆ ಮಾಡ್ತಾ ಇದ್ದಾರೆ ತುಂಬಾ ತುಂಬಾ ಅಂತಂದ್ರೆ ಕೇಳಲೇಬೇಡಿ ಏನೆಲ್ಲ ಜೆಂಟ್ಸ್ ಮಾಡ್ತಾರೋ ಗಂಡಸರು ಏನೆಲ್ಲ ಕೆಲಸ ಮಾಡ್ತಾರೋ ಆ ಕೆಲಸಗಳೆಲ್ಲ ಈಗ ಲೇಡೀಸ್ ಗಳು ಮಾಡ್ತಾ ಇದ್ದಾರೆ ಹೆಣ್ಣುಮಕ್ಕಳು ಮಾಡ್ತಾ ಇದ್ದಾರೆ ತುಂಬಾ ಸಾಧನೆ ಮಾಡ್ತಾ ಇದ್ದಾರೆ ನಾನು ಅಷ್ಟು ಎತ್ತರವಾಗಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಷಯ ನಾನು ತಕ್ಕಮಟ್ಟಿಗೆ ಒಂದು ಎರಡು ಮಾತು ಅಂದ್ರೆ ಈಗ ನಾನು ಇರೋ ಏಜ್ ಗೆ ನಾನು ಈಗ ನಾನು ಹೇಗೆ ನನ್ನ ಸಂಸಾರನ ತೂಗಿಸ್ಕೊಂಡು ಹೋಗ್ತಾ ಇದೀನಿ ಇದರಿಂದ ನನ್ನ ಏಜ್ ನಲ್ಲಿ ಇರುವಂತ ಒಂದು ಹೆಣ್ಣುಮಕ್ಕಳಿಗೆ ಅಥವಾ ಒಂದು ಲೇಡೀಸ್ ಗೆ ಯಾವುದಾದರೂ ಒಂದೆರಡು ಒಳ್ಳೆ ಮೋಟಿವೇಷನ್ ಆಗಿರುವಂತ ಮಾತುಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ನಾನು ಹೇಳುವಂತ ಮಾತುಗಳು ಹೌಸ್ ವೈಫ್ ಲೇಡೀಸ್ ಗೆ ಅಂದ್ರೆ ಮಧ್ಯವರ್ಗದ ಲೇಡೀಸ್ ಗಳಿಗೆ ಅವರಿಗೆಲ್ಲ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಎಲ್ಲರಿಗೂ ಕೂಡ ಅನ್ವಯಿಸುತ್ತೋ ಇಲ್ಲ ಕೆಲವೊಬ್ಬರಿಗೆ ಅನ್ವಯಿಸುತ್ತೋ ಗೊತ್ತಿಲ್ಲ ಒಬ್ಬೊಬ್ಬರು ಸಂಸಾರದಲ್ಲಿ ಒಂದೊಂದರ ಅವರ ಜೀವನನ ರೂಪಿಸಿಕೊಂಡಿದ್ದಾರೆ ಈಗ ಶ್ರೀಮಂತರು ಅವರದೇ ಬೇರೆ ಲೈಫ್ ಸ್ಟೈಲ್ ಬಡವರು ಅವರದೇ ಬೇರೆ ಲೈಫ್ ಸ್ಟೈಲ್ ಲೇಡೀಸ್ ಗಳದೇ ಮಧ್ಯವರ್ಗದವರು ಅವರೇ ಬೇರೆ ಲೈಫ್ ಸ್ಟೈಲ್ ನಾನು ನನಗೆ ತಿಳಿದಂಗೆ ಒಂದು ಚಿಕ್ಕದಾಗಿ ಒಂದು ನನ್ನ ವಯಸ್ಸಿನ ಹೆಣ್ಮಕ್ಕಳಿಗೆ ಒಂದು ಮಾತನ್ನ ಒಂದು ಲೇಡೀಸ್ಗೆ ಒಂದು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ ಗೊತ್ತೇ ಇದೆ ನಾನು ಸ್ಟಿಚಿಂಗ್ ಮಾಡ್ತೀನಿ ಹಿಂಗೇನೆ ನಾನು ಎದುರುಗಡೆ ಬಿಲ್ಡಿಂಗ್ನಲ್ಲಿ ಒಬ್ಬರು ಸ್ವಲ್ಪ ದೂರನೆಯ ಸ್ಟಿಚಿಂಗ್ ಮಾಡಲಿಕ್ಕೆ ಅಂತ ಬರ್ತಾರೆ ಅವರು ನನಗಿಂತ ವಯಸ್ಸಿನಲ್ಲಿ ದೊಡ್ಡವರು ಸುಮಾರು ನನಗಿಂತ ಒಂದು 15-16 ವರ್ಷನೇ ದೊಡ್ಡವರು ಅಂತ ಹೇಳ್ಬೋದು ಈಗ ಅವರು ಇಲ್ಲಿಲ್ಲ ನಾಗ್ಪುರ್ನಲ್ಲಿದ್ದಾರೆ ಅವ್ರ ಯಜಮಾನರಿಗೆ ಅಲ್ಲಿ ಟ್ರಾನ್ಸ್ಫರ್ ಆಯಿತು ಮೂರು ಜನ ಮಕ್ಕಳು ಅದರಲ್ಲಿ ಇಬ್ಬರು ಹೆಣ್ಮಕ್ಕಳು ಒಬ್ಬ ಮಗ ಇಬ್ಬರು ಹೆಣ್ಮಕ್ಳದು ಕೂಡ ಮದುವೆ ಆಗಿದೆ ದೊಡ್ಡ ಮಗಳು ಬಂದು ಹೌಸ್ ವೈಫು ಅಂದರೆ ಅವಳು ಸಹ ಟೀಚರ್ ಓದಿದ್ದಾಳೆ ಆದರೆ ಹೌಸ್ ವೈಫ್ ಆಗಿದ್ದಾಳೆ ಸಣ್ಣ ಮಗಳು ಬಂದು ಅವಳು ಲಾಯರು ಇವಾಗಲೇ ಇವಾಗಲೂ ಕೂಡ ಓದ್ತಾ ಇದ್ದಾಳೆ ಮದುವೆ ಆದಮೇಲೆ ಕೂಡ ಇನ್ನು ನಮ್ಮ ಮಗ ಬಂದು ಇಂಜಿನಿಯರಿಂಗ್ ಇಂಜಿನಿಯರು ಇಲ್ಲಿ ಮುಂಬೈನಲ್ಲಿ ಮಾಡ್ತಿರೋದ್ರಿಂದ ಅವರು ನಾಗ್ಪುರಕ್ಕೆ ಹೋಗಲಿಲ್ಲ ಅವ್ರ ಅಮ್ಮ ಮತ್ತು ಮಗ ಇಲ್ಲೇ ಇದ್ದಾರೆ ಇನ್ನು ಹೆಣ್ಮಕ್ಳುಗಳು ಮದುವೆ ಆಗಿದ್ದಾರೆ ಇನ್ನು ಅವ್ರ ಯಜಮಾನರು ಬಂದು ನಾಗ್ಪುರ್ನಲ್ಲಿದ್ದಾರೆ ಅವರಿಗೆ ಹೋದ ವರ್ಷ ಅವರು ಗಣಪತಿ ಟೈಮ್ನಲ್ಲಿ ಅವ್ರಿಗೆ ಡೆಂಗು ಆಯಿತು ಡೆಂಗು ಆದಾಗ ತುಂಬಾ ಮೆಂಟಲಿ ಇದಾಗಿದ್ದಾರೆ ಸಫರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ದೊಡ್ಡ ಮಗಳಿಗೆ ಕಾಲ್ ಮಾಡಿದ್ರಂತೆ ದೊಡ್ಡ ಮಗಳಿಗೆ ಹೇಳಿದ್ರಂತೆ ನನಗೆ ಹೀಗೆ ತುಂಬಾ ಸುಸ್ತಾಗ್ತಾ ಇದೆ ಕಣ ನನಗೆ ಆಗ್ತಾ ಇರಲಿಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಬರ್ತೀಯ ಅಂತ ದೊಡ್ಡ ಮಗಳು ಸ್ವಲ್ಪ ಸಾಫ್ಟು ಅಷ್ಟು ಅಂದರೆ ಸ್ಟ್ರಾಂಗ್ ಇಲ್ಲ
ಅವಳು ಹೇಳಿದ್ಲಂತೆ ಇಲ್ಲ ಮಮ್ಮಿ ಅತ್ತೆ ಮಾವ ಕಳಿಸಲ್ಲ ನಂಗೆ ಬರೋಕ್ಕಾಗಲ್ಲ ಅಂತ. ಇನ್ನು ಚಿಕ್ಕ ಮಗಳು ಸ್ವಲ್ಪ ಸ್ಟ್ರಾಂಗ್ ಇದ್ದಾಳೆ. ಅವಳಿಗೆ ಹೇಳಿದ್ಕೆ ಇಲ್ಲ ಮಮ್ಮಿ ನನಗೆ ವಿದ್ಯಾ ಅದು ಇದೆ ಕಾಲೇಜ್ ಇದೆ ಓದೋದಿದೆ ಇನ್ನು ಸಣ್ಣ ಪಾಪ ಇದೆ ನನಗೂ ಬರೋಕ್ಕಾಗಲ್ಲ ಅಂತ. ನೋಡಿ ಈಗ ದೊಡ್ಡ ಮಕ್ಕಳು ಮದುವೆ ಆಗಿದ್ದಾರೆ ಆದರೂ ಕೂಡ ಈಗ ನಂದು ಕಷ್ಟ ಅಂತ ಬಂದಿರೋದು ಒಂದು ಮಹಿಳೆಗೆ. ಇನ್ನು ಮಗ ಅವನು ಓದೋದ್ರಲ್ಲಿ ಇದರಲ್ಲಿ ಬ್ಯುಸಿ ಇರ್ತಾನೆ. ಇನ್ನು ಮಗನ ಯಜಮಾನ್ರಿಗೆ ಫೋನ್ ಮಾಡಿ ಹೇಳಿದ್ರಂತೆ ಅವ್ರು ಹೇಳಿದ್ರಂತೆ ಇಲ್ಲ ನಾನು ಎಲ್ಲಿ ಕೆಲಸ ಬಿಟ್ಟು ಮೂರು ದಿನ ನಾಲ್ಕು ದಿನ ಅಲ್ಲಿ ಬರೋಕ್ಕಾಗುತ್ತೆ ಅಂತ. ಅವ್ರು ತುಂಬಾ ಎಷ್ಟು ಅವರು ಮೆಂಟಲಿ ಎಷ್ಟು ಅಪ್ಸೆಟ್ ಆಗಿದ್ರು ಅಂತಂದರೆ ಅವರು ಡೆಂಗು ಆಗಿದ್ರು ನಿಮಗೆ ಗೊತ್ತು ತುಂಬಾ ದೇಹನ ತುಂಬಾ ಕುಗ್ಗಿಸ್ಬಿಡುತ್ತೆ. ಆಮೇಲೆ ಹುಷಾರಾಗಿದ್ದಾರೆ ಹೆಂಗೋ ಅಕ್ಕಪಕ್ಕದ ಫ್ರೆಂಡ್ಸ್ ಕಡೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಹುಷಾರಾಗಿದ್ದಾರೆ. ಮತ್ತು ಆಮೇಲೆ ಬಂದರು ಸ್ವಲ್ಪ ದಿನ ಆದಮೇಲೆ ಗಣಪತಿಗೆ ಬಟ್ಟೆ ಸ್ಟಿಚ್ ಮಾಡಿಸ್ಲಿಕ್ಕೆ ಅಂತ. ರೂಪ ನಿಜವಾಗ ನಾನು ಕೇಳಿದೆ ಅವ್ರನ್ನ ನೀವು ಬರಲೇ ಇಲ್ವಲ್ಲ ತುಂಬ ದಿವಸದಿಂದ ಅಂತ. ಅವ್ರು ಹೇಳಿದ್ರು ಇಲ್ಲ ನನಗೆ ಹೀಗೆ ಡೆಂಗು ಆಗ್ಬಿಟ್ಟಿತ್ತು ತುಂಬಾ ಇದಾಯಿತು. ನಿಜವಾಗ್ಲೂ ಹೇಳ್ತೀನಿ ನನಗೆ ಒಂದು ವಯಸ್ಸಿನಲ್ಲಿ ನಾವು ಲೇಡೀಸ್ಗಳು ಹೇಗೆ ಮಾಡ್ತೀವಿ ಅಂದರೆ ಅಪ್ಪ ಅಮ್ಮನ ಮನೆ ಓದ್ತೀವಿ ಬೆಳಿತೀವಿ ಕಾಲೇಜ್ ಮುಗಿಸ್ತೀವಿ ಆಮೇಲೆ ನಾವು ಜಾಬ್ ಮಾಡೋದಿದ್ರೆ ಮಾಡ್ತೀವಿ ಇಲ್ಲಾಂದ್ರಿಲ್ಲ. ಆಮೇಲೆ ಬಂದಾಗ ನಮಗೆ ಮಕ್ಕಳಾಗುತ್ತೆ ಅತ್ತೆ ಮಾವ ಎಲ್ಲರನ್ನು ಸಂಭಾಳಿಸ್ತೀವಿ. ಈಗ ನಮ್ಮ ಮಕ್ಕಳುಗಳಿಗೆ ದೊಡ್ಡವರಾಗಿ ಅವ್ರು ಮದುವೆ ಮಾಡ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಮಾಡಿದಾಗ ನಮಗೆ ಕಷ್ಟ ಅಂತ ಬಂದಾಗ ನಮಗೆ ಯಾರೂ ಇರೋದಿಲ್ಲ. ನಿಜವಾಗ್ಲೂ ಆರೋಗ್ಯ ಮುಖ್ಯ. ನಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ನೋಡಿ ನನ್ನ ಮಗಳು ಹಿಂಗಂದ್ಲು ಚಿಕ್ಕ ಮಗಳು ಹಿಂಗಂದ್ಲು ದೊಡ್ಡ ಮಗಳು ಹಿಂಗಂದ್ಲು ಅಂದರೆ ನಾನು ಇದನ್ನು ಇಲ್ಲಿ ಯಾರು ಸಹ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಇಲ್ಲ ದೊಡ್ಡ ಮಗಳು ಕೆಟ್ಟವರು ಸಣ್ಣ ಮಗಳು ಕೆಟ್ಟ ಒಳ್ಳೆಯವಳು ಇಲ್ಲ ಗಂಡ ಕೆಟ್ಟವರು ಮಗ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಅಂದರೆ ಇಲ್ಲಿ ಜರ್ನಿ ಮಾಡೋದು ಒಂದು ಲೇಡೀಸು ಅಂದರೆ ಆ ವಯಸ್ಸು ಅಂತ ಬಂದಾಗ ಒಂದು 30 ವರ್ಷ 35 ವರ್ಷದಿಂದ 45 ವರ್ಷದ ಒಳಗಡೆ ಏನು ವಯಸ್ಸಿರುತ್ತೆ ಒಂದು ಮಹಿಳೆ ಅನ್ನೋದು ಒಂದು ಪದ ಅನ್ನೋದು ನಾವು ಕೊಡ್ತೀವಿ. ವಯಸ್ಸಾದ ಮೇಲೆ ಅದು ಮುದುಕಿ ಅಂತೀವಿ ಹುಡುಗಿರು ಅಂತೀವಿ ಈ ಕಾಲೇಜ್ ಡೇಸ್ನಲ್ಲಿ. ಮದುವೆ ಆಗಿ ಹೋಗಿ ಒಂದು 10 ವರ್ಷ ಆಗೋವರೆಗೂ ಅವರು ಒಂದು ಸ್ವಲ್ಪ ಹುಡುಗಿದ್ದಲ್ಲೇ ಇರ್ತಾರೆ. ಒಂದು ಮಹಿಳೆ ಅಂದರೆ ಒಂದು ಲೇಡೀಸ್ ಅಂತ ಒಂದು ಪದ ಕೊಡೋದು ಆ ವಯಸ್ಸಿನಲ್ಲಿರೋಂಥ ಹೆಂಗಸರುಗಳಿಗೆ. ಅವರು ನಿಜವಾಗ್ಲೂ ಫ್ರೆಂಡ್ಸ್ ಸ್ಟ್ರಾಂಗ್ ಆಗಿರಬೇಕು. ನಾನು ಅದನ್ನೇ ನನ್ನ ಕಡೆಯಿಂದ ಹೇಳುವಂಥದ್ದು. ಅವರು ಹೇಗೆ ಹೇಳ್ತಿರೋದ್ರು ಅಂದರೆ ನಿಜವಾಗ್ಲೂ ರೂಪ ನಾನು ಫುಲ್ಲು ಮಕ್ಕಳು ಅಂತಲೇ ಬಂದೆ ಗಂಡ ಅಂತ ಬಂದೆ. ಈಗ ನೋಡು ನನ್ನ ಗಂಡ ಅಲ್ಲಿದ್ದಾರೆ. ನನ್ನ ಗಂಡನ ಬಿಟ್ಟು ನನ್ನ ಮಗನಿಗೋಸ್ಕರ ನಾನು ಇಲ್ಲಿದ್ದೀನಿ. ಅವ್ರು ಹೇಗೆ ಹೇಳ್ತಿರೋರು ಅಂದರೆ ನನಗೆ ಮಕ್ಕಳು ಅಂದ್ಕೊಂಡು ನನಗೆ ಒಳ್ಳೆ ಜಾಬ್ ಇತ್ತು ಆ ಜಾಬ್ ಬಿಟ್ಟೆ ನಮ್ಮ ಮಕ್ಕಳಿಗೋಸ್ಕರ ಅವ್ರಿಗೆ ಅಂದರೆ ಓದಲಿಕ್ಕೆ ಹೆಲ್ಪ್ ಆಗಲಿ ನಾನು ಜಾಬು ಅಂತ ಹೋದರೆ ಅವ್ರಿಗೆ ಓದಿಸ್ಲಿಕ್ಕಾಗಲ್ಲ ಅವ್ರನ್ನ ಟೈಮಿಗೆ ಕರೆಕ್ಟಾಗಿ ಸ್ಕೂಲಿಗೆ ಬಿಡೋಕ್ಕಾಗಲ್ಲ ತಿನ್ಸೋಕ್ಕಾಗಲ್ಲ ಉಣ್ಸೋಕ್ಕಾಗಲ್ಲ ಅಂತ ಎಲ್ಲ ಮಾಡಿದೆ. ಅಂದರೆ ಈಗ ನಾನು ಅವ್ರದ್ದು ತಪ್ಪು ಅಂತೂ ಹೇಳೋಕ್ಕಾಗೋದಿಲ್ಲ ರೂಪ. ಅಂದರೆ ಹಿಂಗೆ ಅಲ್ವಾ ಅದಕ್ಕೆ ಹೇಳೋದು ನಮ್ಮದೊಂದು ವಯಸ್ಸು ಅಂತ ಬಂದಾಗ ನಮ್ಮದೊಂದು ಕೈಯಲ್ಲಿ ಒಂದು ಪುಟ್ಟ ಕೆಲಸ ಒಂದು ಏನೋ ಒಂದು ನಾವು ದುಡ್ಡಿಗೋಸ್ಕರನೇ ನೀವು ವರ್ಕ್ ಮಾಡಿ ಅಂತ ಹೇಳಲ್ಲ. ಯಾವುದ್ರಲ್ಲಾದರೂ ಒಂದು ಲೇಡೀಸ್ಗಳು ಬ್ಯುಸಿ ಆಗಿರಿ ಫ್ರೆಂಡ್ಸ್. ನಿಮಗೆ ಮೆಂಟಲಿ ಟಾರ್ಚರು ಮೆಂಟಲಿ ಅಪ್ಸೆಟ್ ಅಂದರೆ ಏನು ಅಂತ ನಿಮ್ಗೆ ಈಗಾಗಲೇ ಲಾಕ್ಡೌನಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ. ಹಳ್ಳಿ ಪ್ರದೇಶದಲ್ಲಿ ಬೇರೆ ಫ್ರೆಂಡ್ಸ್. ಹಳ್ಳಿ ಪ್ರದೇಶದ ಜೀವನ ಶೈಲಿನೇ ಬೇರೆ, ಸಿಟಿ ಜೀವನ ಶೈಲಿನೇ ಬೇರೆ. ಹಳ್ಳಿನಲ್ಲಿ ಹೇಗೆ ಜಮೀನು ಅದು ಇದು ಅಕ್ಕಪಕ್ಕದವ್ರ ಮತ್ತೆ ಮಾತು ಹೀಗೇ ನಮ್ಮದು ಹೇಗೆ ದಿನ ಕಳೆದೋಗ್ಬಿಡುತ್ತೆ. ಆದರೆ ಸಿಟಿ ಜೀವನ ಬಂದು ತುಂಬಾ ಕಠಿಣ ಅಂತಲೇ ಹೇಳ್ಬೋದು ಈ ವಯಸ್ಸಿನ ಲೇಡೀಸ್ಗಳಿಗೆ. ಈಗ ಒಂದು ಹೇಳ್ತೀನಲ್ಲ ನಾನು ಒಂದು ಮೆಂಟಲಿ ಅಪ್ಸೆಟ್ ಅಂತ, ಆ ರೀತಿನಲ್ಲಿ ನಾವು ಜಾಸ್ತಿ ಸಫರ್ ಮಾಡುವಂಥದ್ದು ಸಿಟಿನಲ್ಲಿರೋವಂಥ ಲೇಡೀಸ್ಗಳೇ. ನಾವೇನೆ ಈಗ ನಂದೇ ಉದಾಹರಣೆ ತಗೋತೀನಿ. ನಾನಿರೋದು ಚಾಲ್ನಲ್ಲಿ ನೋಡಿದರೆ ಬಿಲ್ಡಿಂಗ್ನಲ್ಲೆಲ್ಲ ಐಫೆ ಬಿಲ್ಡಿಂಗ್ನಲ್ಲೆಲ್ಲ ಚಾಲ್ನಲ್ಲಿದ್ದೀನಿ. ಆದರೂ ಕೂಡ ಹೊರಗಡೆ ಹೋದರೆ ಮುಖ ನೋಡಿದ್ರೆ ಒಂದು ಸ್ಮೈಲ್ ಕೊಡ್ತಾರಷ್ಟೇ. ಊಟ ಆಯ್ತಾ ತಿಂಡಿ ಆಯ್ತಾ ಬಿಟ್ಟು ಇನ್ನು ಬೇರೆ ಮಾತೇ ಇಲ್ಲ. ಅದು ಇಲ್ಲೇನೇಯ ಇನ್ನು ನನ್ನ ಬಿಲ್ಡಿಂಗ್ಗಳಲ್ಲಿ ಅಂತೂ ಬಿಟ್ಟೇ ಬಿಡಿ. ಅದಕ್ಕೆ ನಾನು ಹೇಳೋದು ಏನು ಅಂದರೆ ಫ್ರೆಂಡ್ಸ್, ನಾನು ಇನ್ನೂ ಮಾತಾಡ್ಕೊಂಡು ಹೋದರೆ ನಿಮ್ಗೆ ಬೋರ್ ಆಗುತ್ತೆ ಅಂತ ಅನಿಸುತ್ತೆ. ನಾನು ಹೇಳೋದು ಅಂತಂದರೆ ಈ ವಯಸ್ಸಿನಲ್ಲಿದ್ದಾಗ ಅಂದರೆ ಒಂದು ಮಕ್ಕಳು ಎಲ್ಲ ಆಯಿತು ದೊಡ್ಡರಾದಮೇಲೆ ಏನಾದರೂ ಒಂದು ಮಾಡಿ ಏನೋ ಒಂದು ಮಾಡಿ. ತುಂಬ ಕೆಲಸಗಳಿದೆ ಫ್ರೆಂಡ್ಸ್ ನಮ್ಮ ಲೇಡೀಸ್ಗಳಿಗೆ ಮಾಡಲಿಕ್ಕೆ ತುಂಬ. ನಾವು ಮನೆಯಲ್ಲೇ ಕೂತ್ಕೊಂಡು ತುಂಬ ಕೆಲಸಗಳು. ನಾನು ಹೇಳ್ತಿರೋದು ನಮ್ಮ ಹತ್ರ ದುಡ್ಡಿದೆ ನಮ್ಮ ಖರ್ಚಿಗೆ ಎಷ್ಟು ಬೇಕಷ್ಟಕ್ಕಿಂತ ಹೆಚ್ಚಾಗಿ ನಮ್ಮ ಯಜಮಾನರು ಕೊಡ್ತಾರೆ. ನಮ್ಮ ಯಜಮಾನರು ಒಳ್ಳೆ ಕೆಲಸದಲ್ಲಿದ್ದಾರೆ ದುಡಿತಿದ್ದಾರೆ. ಅದಲ್ಲ, ಟೈಮ್ ಪಾಸಿಗೋಸ್ಕರ ನೀವು ಏನೋ ಒಂದು ದಿನ ಕಳೀಲಿಕ್ಕೋಸ್ಕರನಾದರೂ ಏನಾದರೂ ಒಂದು ಕೆಲಸ ಮಾಡಿ. ಕೆಲಸ ಮಾಡೋದ್ರಿಂದ ನಮಗೆ ಹೆಮ್ಮೆ ಜೊತೆಗೆ ಹಣನೂ ಸಿಗುತ್ತೆ, ಹೆಮ್ಮೆ ಒಂದು ಗೌರವ ಸಿಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನಮ್ಮ ಮಕ್ಕಳುಗಳೇ ಒಂದೊಂದ್ಸಲ ನನ್ನ ಮಕ್ಕಳೇ ಒಂದ್ಸಲ ಎಷ್ಟೋ ಸಲ ಹೇಳಿದ್ವಿ, ಮಮ್ಮಿ ನಿನಗೇನು ಕೆಲಸ, ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ತಿಂಡಿ ಅಡುಗೆ ಊಟ ಮಾಡೋದಷ್ಟೇ. ಅದು ಬಂದ್ಬಿಡುತ್ತೆ. ಅದು ನನ್ನ ಮಗಳು ಕೆಟ್ಟೋರು ಹೇಳ ಮಕ್ಕಳುಗಳೆಲ್ಲ ಕೆಟ್ಟೋರು ಇವರು ಹೇಳೋದ್ರಿಂದ ನಮ್ಗೆ ಅವಮಾನ ಆಗುತ್ತೆ ಅನ್ನೋದಕ್ಕಲ್ಲ ನಾನು ಹೇಳ್ತಿರೋದು. ಅದು ತನ್ನ ತಾನಾಗೆ
ನಲ್ಲಿ ಬಂದ್ಬಿಡುತ್ತೆ. ಆವಾಗ ನಮ್ಗೆ ಆಗೋವಂಥ ನೋವು ಇದೆಯಲ್ಲ ಅದು ಅದು ಅನುಭವಿಸಿದವ್ರಿಗೆ ಗೊತ್ತು. ಕೆಲವೊಂದ್ಸಲ ಯಜಮಾನರು ಮಾತಿನಲ್ಲಿ ಬಂದು ನಿನಗೇನು ಕೆಲಸ ಇಷ್ಟು ಬ್ಯುಸಿ 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 ಅಂತ ಇರ್ತಿಲ್ಲ, ಎನಿ ಟೈಮ್ ಮನೆ ಕೆಲಸನೇ ಅಲ್ವಾ ಅಂತ. ಅದಕ್ಕೆ ನಾನು ಎಲ್ಲ ಲೇಡೀಸ್ಗಳಿಗೆ ಹೇಳುವಂಥದ್ದು ಏನೋ ಒಂದು ಮಾಡಿ. ನಾನು ಮತ್ತೆ ಹೇಳ್ತಿದ್ದೀನಿ, ನಮ್ಮ ಹತ್ರ ದುಡ್ಡಿದೆ, ನಮ್ಗೆ ಮಾಡೋ ಅವಶ್ಯಕತೆಯೇ ಇಲ್ಲ, ನಮ್ಮ ಯಜಮಾನ್ರಿಗೆ ಒಳ್ಳೆ ಜಾಬ್ ಇದೆ ಅನ್ನೋದಂತಲ್ಲ ಫ್ರೆಂಡ್ಸ್. ಏನೋ ಆದರೂ ಒಂದು ಮಾಡಿ, ದುಡ್ಡಿಗೆ ಆಗಲಿಲ್ಲ ಅಂದರೂ ಟೈಮ್ ಪಾಸಿಗೋಸ್ಕರ ಮಾಡಿ. ಈಗ ನೋಡಿ, ಗಂಡ ಜಾಬ್ಗೆ ಹೋಗ್ತಾರೆ, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಇನ್ನು ಇಡೀ ದಿನ ನಮ್ಮದು ಎಷ್ಟೇ ಒಂದು ಹೌಸ್ ವೈಫ್ ಕೆಲಸ ಅಂದ್ರೂ ಒಂದು ಗಂಟೆ ಎರಡು ಗಂಟೆಗೆ ಮುಗಿದು ಬಿಡುತ್ತೆ. ಪ್ರತಿಯೊಂದು ಪೂಜೆ, ಮನೆ ಕ್ಲೀನಿಂಗ್ ಆಗಿರ್ಬೋದು, ಇಲ್ಲ ಅಡುಗೆ ಊಟ ಎಲ್ಲ. ಆಮೇಲಿಂದ ಟಿ ವಿ, ಟಿ ವಿ ಬಿಟ್ಟರೆ ಮೊಬೈಲು, ಮೊಬೈಲ್ ಬಿಟ್ಟರೆ ಟಿ ವಿ. ಅಂದರೆ ಫ್ರೆಂಡ್ಸ್, ಅದಷ್ಟೇ ಅಲ್ಲ ಜೀವನ, ತುಂಬಾ ಇದೆ ನಮ್ಮ ಲೇಡೀಸ್ಗಳು. ಅದೇನೆ ನಾನು ಹೇಳ್ತಿದ್ದೀನಿ, ನಮ್ಮ ದೇಶಾದ್ಯಂತ ನೋಡೋಕೆ ಹೋದ್ರೆ ತುಂಬ ಲೇಡೀಸ್ಗಳು ಸಾಧನೆ ಮಾಡಿದ್ದಾರೆ. ನಾನು ಹೇಳ್ತಿರೋದು ಒಂದು ಹೌಸ್ ವೈಫ್ ಲೇಡೀಸ್ಗಳು ಸುಮ್ಮನೆ ಕೂತಿ ಕಾಲ ಕಳಿಬೇಡಿ, ಏನಾದರೂ ಒಂದು ಮಾಡಿ. ಒಂದು ಏನಾದರೂ ಒಂದು ವರ್ಕ್ ಇರ್ಬೋದು, ಒಂದು ತೋರಣ ಹಾಕೋದಿರ್ಬೋದು, ಒಂದು ಸ್ಟಿಚಿಂಗ್ ಇರ್ಬೋದು, ಒಂದು ಪಾರ್ಲರ್ ಇರ್ಬೋದು, ಒಂದು ಬೇರೆ ಇನ್ನೇನೋ ತುಂಬ ಕೆಲಸಗಳಿದ್ದಾವೆ ಫ್ರೆಂಡ್ಸ್. ಇದಷ್ಟೇ ಅಲ್ಲ, ಸ್ಟಿಚಿಂಗ್ ಮಾಡೋಕ್ಕೆ ಎಷ್ಟೋ ಜನಕ್ಕೆ ಇಷ್ಟ ಇಲ್ಲ, ಪಾರ್ಲರ್ ಮಾಡೋಕ್ಕೂ ಇಷ್ಟ ಇಲ್ಲ. ಮನೆಯಲ್ಲಿ ಏನಾದರೂ ಒಂದು ಆ್ಯಕ್ಟಿವಿಟಿ, ಡ್ರಾಯಿಂಗ್ ಮಾಡಿ, ಇಲ್ಲ ಬೇರೆ ಏನಾದರೂ ಬುಕ್ಸ್ಗಳು ಓದಿ, ಸ್ಟೋರಿ ಬುಕ್ಸ್ ಓದಿ. ಬುಕ್ಸ್ ಓದೋದಕ್ಕಿಂತ ಹೆಚ್ಚು ಒಳ್ಳೆ ಜ್ಞಾನ ಬೇರೆ ಇನ್ನೊಂದಿಲ್ಲ. ಏನಾದರೂ ಒಂದು ಕ್ರಾಫ್ಟ್ಗಳು ಮಾಡಿ, ಕ್ರಾಫ್ಟ್ಗಳು ಕಳಿ ಮಕ್ಕಳಿಗಷ್ಟೇ ಸೀಮಿತ ಅಲ್ಲ, ನೀವು ಕೂಡ ಮಾಡಿ. ಅದರಿಂದ ಏನಾದರೂ ಒಂದು ಟೈಮ್ ಪಾಸ್ ಆಗುತ್ತೆ. ಒಂದೊಂದ್ಸಲ ನಿಮಗೆ ಕ್ರಾಫ್ಟಲ್ಲಿ ಹೆಚ್ಚು ಇದಾದರೆ ಅದರಿಂದ ನಾವು ಹಣ ಕೂಡ ಸಂಪಾದನೆ ಮಾಡ್ಬೋದು. ಹೀಗೆ ಫ್ರೆಂಡ್ಸ್, ಒಟ್ಟಿನಲ್ಲಿ ನನ್ನ ಮಾತು ನಿಮಗೆ ಎಷ್ಟು ಮಟ್ಟಿಗೆ ಇಷ್ಟ ಆಯಿತು ಅನ್ನೋದು ಗೊತ್ತಿಲ್ಲ. ಮಾತಾಡ್ಕೊಂಡು ಹೋದರೆ ಇಲ್ಲಿ ತುಂಬ ಮಾತುಗಳಿದ್ದಾವೆ, ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಅದಕ್ಕೆ ಫ್ರೆಂಡ್ಸ್, ನಾನು ನಮ್ಮ ಮನೆಯಲ್ಲೇ ನೋಡ್ಕೊಳ್ಳಿ, ಒಂದು ಉದಾಹರಣೆಗೆ ಹೇಳ್ತೀನಿ. ಸಂಡೇ ದಿನ, ಸಂಡೇ ದಿನ ನನ್ನ ಮಗಳು ನಿಮಗೆ ಗೊತ್ತಿರ್ಬೋದು ಮೇಲ್ಗಡೆಗೆ ಹೋಗ್ಲಿಕ್ಕೆ ಕೊಡಲ್ಲ, ಯಾಕೆಂದರೆ ಪಾಪ ಟೆಂತಲ್ಲಿ ಇದ್ದಾಳೆ, ಅವಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ಇನ್ನು ನನ್ನ ಮಗ ಓದೋಕ್ಕೆ ಫ್ರೆಂಡ್ಸ್ ಮನೆಗೆ ಆಟ ಆಡಲಿಕ್ಕೆ, ನಮ್ಮ ಯಜಮಾನರು ಜಾಬ್ಗೆ ಹೋದ್ರು, ನಂದೆಲ್ಲ ಕೆಲಸನೂ ಆಯಿತು ಫ್ರೆಂಡ್ಸ್. ಯಾಕೆಂದರೆ ಸಂಡೇ ದಿನವೂ ಕೂಡ ನಾನು ಸ್ಟಿಚಿಂಗ್ ಎಲ್ಲ ಮಾಡಲಿಕ್ಕೆ ಇಷ್ಟಪಡಲ್ಲ, ಸಂಡೇ ದಿನ ಒಂದು ದಿವಸ ಆರಾಮ ಮಾಡು. ನನಗೆ ಎಷ್ಟು ಬೇಜಾರಾಗ್ತಿದೆ ಅಂತಂದರೆ, ನಾನು ನಿಜವಾಗ್ಲೂ ಸಂಡೇ, ಈ ಸಂಡೇ ನಾನು ಹತ್ತಿದ್ದೀನಿ, ನಮ್ಮ ಅವ್ರು ಇವ್ರ ಪಪ್ಪ ಫೋನ್ ಮಾಡ್ತಾರೆ, ಅವ್ರ ಮೇಲೇ ಗದ್ರಕೋತಿದ್ದೀನಿ. ಹಾಂ, ತಿಂಗಳಿಗೊಂದು ರಜನೂ ಕೂಡ ಮಾಡಲ್ಲ, ಎರಡು ತಿಂಗಳಿಗೊಂದು ರಜನೂ ಕೊಡಲ್ಲ. ಮಗಳು ತಕ್ಕಾಗಿ ಅವಳು ಓದ್ತಿದ್ದಾಳೆ. ಮಗ ಓದ, ನೀವು ಓದಷ್ಟಿಗೆ ನೀವು ಹೋದ್ರೆ ನಂಗೆ ಬೇಜಾರಾಗ್ತಿದೆ ಇಲ್ಲಿ ಕುತ್ತಿ ಕುತ್ತಿ ಕುತ್ತಿ, ನಂಗೆ ನಿಜವಾಗ್ಲೂ ಬೇಜಾರಾಗ್ತಿದೆ ಅಂತ. ಎರಡು ಮೂರು ಜನಕ್ಕೆ ಫೋನ್ ಮಾಡಿದೆ, ಅವರು ಎಲ್ಲರೂ ಬ್ಯುಸಿನೇ ಇರ್ತಾರೆ ಊರಿನಲ್ಲಿ. ನನಗೆ ಹೇಗಾಗ್ತಿದೆ ಅಂದರೆ ಮೆಂಟಲಿ, ನಿಜವಾಗ್ಲೂ ಫ್ರೆಂಡ್ಸ್ ಹೇಗೆ ಆಗ್ತಾಯ್ತಂದರೆ, ನಾನು ಓದೆ ಇನ್ನು ಸಂಜೆಯಿಂದ ನನ್ನ ಮಗನ ಗಾರ್ಡನಿಗೆ ಕರ್ಕೊಂಡು ಹೋದೆ, ಇನ್ನು ಅಷ್ಟೇ. ಅಂದರೆ ಆಗುತ್ತೆ, ಕೆಲವೊಬ್ರು ಹೇಳ್ಕೊತಾರೆ, ಕೆಲವೊಬ್ರು ಹೇಳ್ಕೊಡಲ್ಲ, ಅಷ್ಟೇ. ಬೇಜಾರು ಅನ್ನೋದು ಎಲ್ಲರಿಗೂ ಕೂಡ ಹಾಗೇ ಆಗುತ್ತೆ, ಲೇಡೀಸು ಪ್ರತಿಯೊಂದು ಕ್ಯಾಟಗಿರಿ ಮನುಷ್ಯರುಗಳಿಗೂ ಕೂಡ ಹಾಗೇ ಆಗುತ್ತೆ. ಆದರೆ ನಾನು ಸ್ಪೆಷಲಿ, ನಾನು ಇವತ್ತು ಮಹಿಳಾ ದಿನಾಚರಣೆ ಆದ್ದರಿಂದ ನಾನು ಲೇಡೀಸ್ಗಳಿಗೆ ಹೇಳ್ತಿದ್ದೀನಿ, ಏನಾದರೂ ಒಂದು ಮಾಡಿ, ಆ್ಯಕ್ಟಿವಿಟಿ ಮಾಡಿ, ಮನೆಯಲ್ಲಿ ಸುಮ್ಮನೆ ಕೂರೋಕೆ ಹೋಗ್ಬೇಡಿ. ಜಾಬ್ ಮಾಡೋದು ಅದು ಅದು ಅವ್ರು ಮಾಡೋರು ಮಾಡ್ತಾರೆ, ಅಂದರೆ ಮನೆಯಲ್ಲಿರೋವಂಥ ಹೌಸ್ ವೈಫ್ಗಳು ಏನಾದರೂ ಒಂದು ಮಾಡಿ. ಮತ್ತು ವಿಡಿಯೋನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಮತ್ತು ನಾನು ವಿಡಿಯೋನ ಕೂಡ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.